ಯಾವ ಲೆವೆಲ್ ಟಾಕ್ ಆಗಿತ್ತು ಅಂತಂದ್ರೆ ಪಾರ್ವತಮ್ಮನವರು ಒಂದಿಸ ನಮ್ಮ ಶೂಟಿಂಗ್ ಗೆ ಬಂದು ರಾಜಕುಮಾರ್ ಅವರಿಗೆ ಅಪ್ಪ ನಮ್ಮ ಯಜಮಾನರು ತುಂಬಾ ತಲೆ ಕೆಡಿಸ್ಕೊಂಡು ಬಿಟ್ಟಿದ್ದಾರೆ ಪಣಿ ಆ 28 ಲಕ್ಷ ಯಾರಿಗೆ ಸೇರುತ್ತೆ ಅಂತ ಇವರು ತಮ್ಮ ಆಸ್ತಿ ಬಗ್ಗೆ ಚಿಂತನೆ ಮಾಡ್ತಾರೋ ಬಿಡ್ತಾರೋ ನಿಮ್ಮ ಪಿಕ್ಚರ್ ಆಸ್ತಿ ಬಗ್ಗೆ ಚಿಂತನೆ ಮಾಡ್ತಿದ್ದಾರೆ ತುಂಬಾ ತಲೆ ಅವರಿಗೆ ಯಾರು ಸಿಗುತ್ತೆ ಹೇಳ್ಬಿಡಿ ಪಣಿ ಅಂತ ನಮ್ಮ ಇದಕ್ಕೆ ಕರ್ಕೊಂಡು ಬಂದಿದ್ದರು ಕಲಾ ಮಾಧ್ಯಮದ ಎಲ್ಲಾ ಎಪಿಸೋಡ್ಗಳು ನಿಮಗೆ ಸಿಗಬೇಕು ಅಂತಂದ್ರೆ ನೀವು ಸಬ್ಸ್ಕ್ರೈಬ್ ಮಾಡಬೇಕು ಬೆಲ್ ರಿಂಗ್ ಒತ್ತಬೇಕು ಆಮೇಲೆ ಅವರು ಏನು ಯೋಚನೆ ಮಾಡಿದ್ರು ಅಂದ್ರೆ ಈ ಮನುಷ್ಯ ಬರೋ ಆಪರ್ಚುನಿಟಿನೇ ಬೇಡ ಅಂತ ಧಿಕಾರ ಮಾಡ್ಬಿಟ್ಟು ಹೋಗ್ತಾನೆ ಅಂತಂದ್ರೆ ಈ ಮನುಷ್ಯ ಈ ಪ್ರಾಡಕ್ಟ್ಸ್ ಬಗ್ಗೆ ತುಂಬಾ ಕೇರ್ ಇದೆ ಅವನಿಗೆ ತನ್ನ ಕೆಲಸದ ಬಗ್ಗೆ ಕಾನ್ಫಿಡೆನ್ಸ್ ಇದೆ ಅಂತ ಅಂತ ಅವರು ಆ ಥರ ಏನೋ ಆಲೋಚನೆ ಮಾಡಿದ್ದಾರೆ ಅವರು ನಾನು ಬಿಡಲಿಲ್ಲ ಅಷ್ಟಕ್ಕೇನು ಹಿಡ್ಕೊಂಬಂದ್ರು ತಿರ್ಗಾ ಕರ್ಕೊಂಬನ್ನಿ ಅಂತಂದರು ಕರ್ಕೊಂಡು ಸರ್ ಹಾಗಿದ್ರೆ ನೀವು ಅಮೌಂಟ್ ನಿಮಗೆ ಕೊಡೋದು ಬೇಡ ನೀವು ಮಾಡೋದು ಬೇಡ ನಮ್ಮ ಪಾಡು ನಾವು ಇನ್ನೊಸ್ ಪ್ರೊಡಕ್ಷನ್ ಮಾಡ್ತೀವಿ ಎಷ್ಟಾದರೂ ಖರ್ಚಾಗಲಿ ನೀವು ಹೇಳಿದ್ದಷ್ಟೇ ಖರ್ಚಾಗಲಿ ಅಥವಾ ಅರ್ಧ ಮಾಡ್ಕೋತೀವ ನೀವು ಕೇಳಿದಷ್ಟು ಕೊಡ್ತೀವಿ ಅಷ್ಟೇ ನಿಮಗೆ ಬೇರೆ ಥರದ್ದೆಲ್ಲ ಪ್ರೊಡಕ್ಷನ್ ನಾವೇ ರನ್ ಮಾಡ್ಕೊಂಡು ಹೋಗ್ತೀವಿ ನಿಮ್ಮ ಡೈರೆಕ್ಟರ್ ರೆಮ್ಯುನರೇಷನ್ ಕೊಡ್ತೀವಿ ನೀವು ಡೈರೆಕ್ಷನ್ ಮಾಡ್ತೀರಾ ಅಂದರು ಮಾಡ್ತೀನಿ ಅಂತಂತಂದೆ ಸರ್ ಎಷ್ಟು ಹೇಳಿ ಅಂದರು ನನಗೆ ಸರ್ ನಂಗೆ ಅದು ಗೊತ್ತಿಲ್ಲ ಅಂತಂದೆ ನನಗೆ ನಿಮ್ಮನ್ನು ಎಷ್ಟು ಕೇಳೋಕೆ ನಂಗೆ ಗೊತ್ತಿಲ್ಲ ನನಗೇನು ಗೊತ್ತು ಪೆದ್ದಾಗ ಸಿನಿಮಾ ರೇಟಲ್ಲಿ ಕೇಳೋದು ನಿಮ್ಗೆ ಇಲ್ಲಿದಾಗೋದು ಹಾಗೆ ಹೀಗೆ ಅಂತ ಸರಿ ಆಯಿತು ಸರ್ ನೀವು ಕೇಳ್ಕೊಂಡು ಬನ್ನಿ ಯಾರನ್ನಾದರೂ ಕೇಳ್ಕೊಂಬನ್ನಿ ಅಂತ ತಿರ್ಗಾ ಬಂದುಬಿಟ್ಟೆ ವಾಪಸ್ಸು ಬಂದು ಭಾರ್ಗವನ್ನ ಕೇಳಿದೆ ಸರ್ ಏನು ಸರ್ ಇದು ಸೀರಿಯಲ್ಗೆಲ್ಲ ರೆಮ್ಯುನರೇಷನ್ ಹೆಂಗೆ ತೊಗೊಳ್ಳೋದು ಏನು ಮಾಡೋದು ನಾವು ಸಿನಿಮಾಗಾದರೆ ಇಷ್ಟಿರುತ್ತೆ ಇಷ್ಟು ದಿವಸ ಇರುತ್ತೆ ಇಲ್ಲ ಸಿನಿಮಾಗೆ ಈ ಥರ ಮಾತಾಡಬೇಕ್ರಿ ಹೀಗೆ ಇಷ್ಟು ಕೇಳಿ ಒಂದು ಎಪಿಸೋಡ್ಗೆ ಒಪ್ಕೊಳ್ಳಿ ಇಷ್ಟು ಕೇಳಿ ಅವ್ರು ಅಷ್ಟು ಕೊಡಲ್ಲ ಅಂತಾರೆ ಇಷ್ಟು ಹೇಳ್ತಾರೆ ಅಷ್ಟಕ್ಕೆ ಒಪ್ಕೊಳ್ಳಿ ಅದಕ್ಕಿಂತ ಜಾಸ್ತಿ ಯಾರೂ ಕೊಡಲ್ಲ ಸಿನಿಮಾ ಸೀರಿಯಲ್ದು ಇಷ್ಟೇ ಅಂತ ಹೇಳಿದ್ರು ಆಯಿತಾ ಸರಿ ಸರ್ ಅಂತ ನನಗೆ ಸೀರಿಯಲ್ ಮಾಡೋದು ಅಷ್ಟೇನು ಇಂಟ್ರೆಸ್ಟ್ ಇರಲಿಲ್ಲ ಈ ಥರ ಎಲ್ಲ ರೆಸ್ಟ್ರಿಕ್ಷನ್ ಇಟ್ಕೊಂಡು ಯಾಕೆ ಮಾಡೋದು ಅಂದ್ಬಿಟ್ಟು ನಾನು ಹೋಗಿ ಅವ್ರ ಹತ್ರ ಹೇಳಿದೆ ಸರ್ ನಾನೇನು ಮಾಡಿದೆ ಅವ್ರು ಹೇಳಿದ್ದಷ್ಟು ಡಬಲ್ ದಿ ಅಮೌಂಟ್ ತ್ರಿಬಲ್ ದಿ ಅಮೌಂಟ್ ಹೇಳಿದೆ ನಾನು ಓ ನನ್ನ ರೆಮ್ಯುನರೇಷನ್ ಇಷ್ಟು ಕೊಟ್ಟರೆ ಮಾಡ್ತೀನಿ ಸರ್ ಅಂತ ಹೇಳಿದೆ ಅವ್ರು ಅದೇನು ಲೆಕ್ಕ ಹಾಕ್ಕೊಂಡ್ರೆ ಗೊತ್ತಿಲ್ಲ ಡನ್ ಅಂದ್ಬಿಟ್ರು ಅದು ಯಾರು ಇಂಡಸ್ಟ್ರಿ ಟಿ ವಿ ಇಂಡಸ್ಟ್ರಿಗೆಲ್ಲ ಆ ಥರ ಇಲ್ಲ ಇಲ್ವಂತೆ ಒಪ್ಕೊಂಬಿಟ್ರು ಸರಿ ಅಂತ ನಾನು ಆಯ್ತು ಸರ್ ಮಾಡ್ತೀನಿ ಅಂತ ಹೇಳ್ಕೊಂಡು ಬಂದಾದಮೇಲೆ ಸರಿ ಕತೆ ಏನು ಸರ್ ಇದೆಲ್ಲ ಮಾಡಬೇಕು ಹಾಗೆ ಹೀಗೆ ಅಂತೆಲ್ಲ ಹೇಳಿದೆ ಅದಕ್ಕೆ ನಾನು ಹೇಳಿದೆ ಕತೆ ಇದೆಲ್ಲ ನೀವು ನನಗೆ ಸಿನಿಮಾದಲ್ಲಿ ಕ್ಲಿಕ್ ಆಗಿ ನನಗೆ ಮಲ್ಲಾದಿ ವೆಂಕಟಕೃಷ್ಣಮೂರ್ತಿ ಸೊ ಮಲ್ಲಾದಿ ವೆಂಕಟಕೃಷ್ಣಮೂರ್ತಿ ಅವರದು ಡಬ್ಬು ಯವರಿಕೆ ಚೇದು ಅಂತ ಒಂದು ನಾವೆಲ್ಲಿದೆ ದುಡ್ಡು 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 ಅಂತ ಕನ್ನಡದಲ್ಲಿ ಇವರು ರಾಜ ಚಂದ್ರು ಟ್ರಾನ್ಸ್ಲೇಟ್ ಮಾಡಿದ್ದಾರೆ ನಾನು ಅದನ್ನು ಇವ್ರಿಗೋಸ್ಕರ ಸಿನಿಮಾ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ ಸಂದೇಶ್ ನಾಗರಾಜ್ಗೆ ಅವ್ರಿಗೆ ಎಲೆಕ್ಷನ್ ಡಿಕ್ಲೇರ್ ಆಗೋಯ್ತು ಅಂದ್ಬಿಟ್ಟು ಹೊಟ್ಟೋದ್ರು ಸೊ ಅದು ನನಗೆ ಸೀರಿಯಲ್ಗೆ ತುಂಬ ಚೆನ್ನಾಗಿರುತ್ತೆ ಲೆಂತಿಯ ಕಥೆನೂ ಮಾಡ್ಬೋದು ಎಷ್ಟು ಬೇಕಾದ್ರೂ ಇದು ಮಾಡ್ಕೋಬೋದು ಅದರದ್ದು ರೈಟ್ಸ್ ನೀವು ತೊಗೊಂಡು ಬಂದರೆ ನಾನು ಮಾಡಿಕೊಡ್ತೀನಿ ಅಂತರು ಸೊ ನಂದೇನು ಇದೆ ಇಲ್ವಲ್ಲ ಅವರು ಹೈದ್ರಾಬಾದ್ಗೆ ಹೋದರು ಮಲ್ಲಾದಿ ವೆಂಕಟಕೃಷ್ಣಮೂರ್ತಿ ಹತ್ರ ರೈಟ್ಸ್ ತೊಗೊಂಡ್ರು ಉಬ್ಬ ಅಂದರು ಆಯಿತು ಸರಿ ಸ್ಕ್ರಿಪ್ಟ್ ಮಾಡಿಕೊಂಡು ಇದೆಲ್ಲ ಮಾಡಿದ್ರು ಬಟ್ ನಮಗೆ ಹೊಸದು ನಮಗೆ ಅದಕ್ಕೆ ಅಡ್ಜಸ್ಟ್ ಆಗೋದು ತುಂಬ ಕಷ್ಟ ನಾವು ಸಿನಿಮಾದಲ್ಲಿ ಬೆಳೆದಿರೋ ವಾತಾವರಣ ಬೇರೆ ಆವಾಗಿದ್ದಿದ್ದು ಸೀರಿಯಲ್ ವಾತಾವರಣ ಬೇರೆ ಇವಾಗ ನಾವು ಬಂದ ಮೇಲೆ ಸೀರಿಯಲ್ ವಾತಾವರಣ ಚೇಂಜ್ಗಳಾಗಿ ಆಗಿ 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 ಇವಾಗ ಅದಕ್ಕೆ ಬಂದಿರೋದು ಮೊದಲು ಸೀರಿಯಲ್ ವಾತಾವರಣ ಇದ್ದಿದ್ದೇನು ಅಂತಂದರೆ ಸೀರಿಯಲ್ ಒಳಗಡೆ ಅವರೇ ಕಾಸ್ಟ್ಯೂಮ್ಗಳು ಅವರೇ ಹಾಕ್ಕೊಂಬರಬೇಕು ಯಾರಿಗೂ ಕಾಸ್ಟ್ಯೂಮ್ಸ್ಗಳು ಕೊಡ್ತಿರ್ಲಿಲ್ಲ ಆರ್ಟಿಸ್ಟ್ಗಳೆಲ್ಲ ಅವ್ರ ಕಾಸ್ಟ್ಯೂಮ್ಸ್ ಅವರೇ ಅವ್ರವ್ರ ವೆಹಿಕಲ್ಗಳೆಲ್ಲ ಅವ್ರವ್ರು ಬರಬೇಕು ಆಮೇಲೆ ಪ್ರೊಡಕ್ಷನ್ದಲ್ಲಿ ಒಂದು ಚೇರು ಅಂತಲೂ ಇರಲ್ಲ ಬೆಳಗಿನ ಸಾಯಂಕಾಲ ತನಕ ನಿಂತಿರೋದಷ್ಟೇ ಮನೆಗಳಲ್ಲಿ ಚೇರಿದ್ರೆ ಕೂತ್ಕೊಳ್ಳೋದು ಇಲ್ಲದಿದ್ರೆ ಇಲ್ಲ ಅಷ್ಟೇ ಈ ಥರದ್ದೆಲ್ಲ ಅಟ್ಮಾಸ್ಫಿಯರ್ ಇತ್ತು ಆಮೇಲೆ ಲೊಕೇಶನ್ ನೋಡಬೇಕು ಅಂತಂದರೆ ಅವ್ರು ಬಂದು ಸ್ಕೂಟ್ರೆಲ್ಲ ಏನರೆಲ್ಲ ಕರ್ಕೊಂಡು ಹೋಗ್ತಾರೆ ಇದು ಮಾಡ್ತಾರೆ ಈ ಥರ ನಮ್ಮ ಸಿನಿಮಾಗೂ ಇದಕ್ಕೂ ಸಂಬಂಧನೇ ಇಲ್ಲ ಸೊ ಆ ಥರದ ಸಿಚುವೇಶನ್ ಇತ್ತು ನೋಡಿದೆ ನನಗೆ ಅವರು ಟಿ ವಿ ಸೀರಿಯಲಲ್ಲಿ ಲೊಕೇಶನ್ ತೋರಿಸೋದಕ್ಕೆ ಮನೆಗಳು ನೋಡಬೇಕಾದ್ರೆ ತೋರಿಸೋದಕ್ಕೆ ಅವರು ಮುಂದೆ ಕೂತ್ಕೊಂಡ್ಬಿಡೋರು ಹಿಂದೆ ನಾನು ಕೂತ್ಕೊಂಡು ಮಧ್ಯಕ್ಕೆ ನನ್ನನ್ನು ಹಾಕೊಂಬಿಡೋರು ಹಿಂದ್ಗಡೆ ಒಬ್ಬರು ಕೂತ್ಕೊಂಡು ಒಂದು ಹಳೇ ಸ್ಕೂಟ್ರಲ್ಲಿ ಕರ್ಕೊಂಡು ಹೋಗೋರು ನನಗೆ ಒಂಥರ ಒಳಗಡೆ ಹರ್ಟ್ ಆಗೋದು ಬೇಜಾರಾಗೋದು ಏನು ನಾನು ಏನಕ್ಕೆ ಸಿನಿಮಾ ಬಿಟ್ಟು ಇಲ್ಲಿಗೆ ಏಕೆ ಬಂದು ಈ ಥರ ಇಲ್ಲ ಅಂತ ಆಮೇಲೆ ನಾನು ಅವ್ರನ್ನ ಕೇಳಿದೆ ಏನು ರೀ ಸೀರಿಯಲ್ ಹೀಗೇನಾ ಅಂತ ಅದು ನಾವು ಒಂದು ಸ್ವಲ್ಪ ಲೆವೆಲ್ಗೆ ಒಂದು 15 ಸಿನಿಮಾ ಮಾಡಿರೋ ಡೈರೆಕ್ಟ್ರು ಹಾಕೊಂಡು ಹಿಂದ್ಗಡೆ ಒಬ್ಬ ಮುಂದ್ಗಡೆ ಕರ್ಕೊಂಡು ಹೋಗ್ತಿರೋದು ನೀವು ಅಂತ ಹೇಳಿದೆ ಹೌದಾ ಸರ್ ಹಾಗಿದ್ರೆ ಬೇಕಾದ್ರೆ ಬೇಗ ನಾಳೆ ಇದು ಮಾಡೋಣ ಬಿಡಿ ಸರ್ ಹಾಗೆ ಹಿಂಗೆ ಅಂತ ಅಂದರು. ಕಾರ್ ನಾಳೆಯಿಂದ ಬೇರೆ ಥರ ವ್ಯವಸ್ಥೆ ಮಾಡೋಣ ಅಂತ ಹೇಳಿದ್ರು. ಕರ್ಕೊಂಡೋದು ಶೂಟಿಂಗ್ ನೋಡಿಸಿದ್ರು. ಆಮೇಲೆ ಅಲ್ಲಿ ಎಲ್ಲ ಔಟ್ಡೋರ್ ಶೂಟಿಂಗ್ ಇತ್ತು ಅಂತಂದರೆ ಔಟ್ಡೋರ್ ಒಳಗಡೆ ಅವ್ರು ಯಾರನ್ನೂ ಪರ್ಮಿಷನ್ ತೊಗೊಂಡು ಮನೆಗಳಲ್ಲಿ ಗಿನಿಗಳಲ್ಲಿ ಕೇಳಲ್ಲ, ಬೈಲಲ್ಲೇ ಊಟ ಮಾಡಬೇಕು, ಯಾವ ಏನು ವ್ಯವಸ್ಥೆಗಳು ಇರ್ತಿರ್ಲಿಲ್ಲ ಅವಾಗ, ಏನೂ ಇರಲಿಲ್ಲ. ಆ ಥರದೊಂದು ಅಟ್ಮಾಸ್ಫಿಯರಲ್ಲಿ ನನಗೆ ಒಂಥರ ತುಂಬ ಬೇಜಾರಾಗ್ತಾಯಿತ್ತು. ಆಮೇಲೆ ಕಾಸ್ಟ್ಯೂಮ್ಸ್ಗಳು ನಾವು ಹೇಳಿದ್ರೆ ಅವ್ರ ಆರ್ಟಿಸ್ಟ್ಗಳಿಗೆ ಅದು ಇಷ್ಟ ಇದ್ದರೆ ಹಾಕ್ಕೊಳ್ಳೋರು, ಇಲ್ಲದೇ ಅವ್ರು ನಾನು ತಿಳ್ವೇ ಇಲ್ಲ ಡ್ರೆಸ್ಸು ಅಂದ್ಬಿಡೋರು. ಒಂಥರ ವಿಚಿತ್ರವಾದ ವಿತ್ವ ಅಂತ ಹಂಗೆ ನನಗೆ ಅಳು ಬಂದುಬಿಡ್ತಾಯಿತ್ತು. ನನಗೆ ಕ್ರಿಯೇಟಿವಿಟಿಗೆ ತೊಂದರೆ ಆಗ್ತಾಯಿದೆ ಅಂತ ನಾನು ಅರ್ತ್ಕೊಂಡ್ಬಿಡ್ತಾಯಿದ್ದೆ. ಸೊ ವಿನಯ ಪ್ರಸಾದ್ ನನಗೆ ಸಮಾಧಾನ ಮಾಡೋರು. ಅವರೇ ಇದು ಹೀರೋಯಿನ್ನು ದುಡ್ಡು ದುಡ್ಡು ಅವರು ಶಂಕರ್ ಅಶ್ವತ್ನ ಪೇರ್ ಹಾಕಿದ್ದೆ. ನಾನು ಕೇಳಿದ ಪೇರ್ ಹಾಕ್ಕೊಟ್ರು, ನಾನು ಎಲ್ಲ ಮಾಡಿದ್ರು, ಅದರಲ್ಲೆಲ್ಲ ಏನು ತೊಂದರೆ, ಕ್ರಿಯೇಟಿವಿಟಿಗೆಲ್ಲ ಏನು ತೊಂದರೆ ಆಗಲಿಲ್ಲ. ಬಟ್ ನಮಗೆ ಒಂದು ಬಾಡಿ ಇದಕ್ಕೆ ಅಡ್ಜಸ್ಟ್ ಆಗಿಬಿಟ್ಟಿರ್ತೀವಲ್ಲ ಜೀವನ, ಆ ಇದಕ್ಕೆ ಇಲ್ಲಿ ಅದಕ್ಕೂ ಇದಕ್ಕೂ ಸಂಬಂಧನೇ ಇಲ್ಲ ಆ ಥರ ಇತ್ತು. ನನಗೆ ಸಾಕಪ್ಪ ಇದು ಸವಾಸ ಅಂತ ಅನಿಸೋ ಥರ ಇತ್ತು. ಬಟ್ ಏನು ಅಂತಂದರೆ ಈ ದುಡ್ಡು ದುಡ್ಡು ಸೀರಿಯಲ್ಲು ಫಸ್ಟ್ ಎಪಿಸೋಡೇ ಎಲ್ಲ ಹೋಗಿ ಕೂತ್ಕೊಂಡ್ಬಿಡ್ತು. ಅವ್ರಿಗೆ ಉದ್ಯಾ ಟಿ ವಿನವ್ರು ಏನು ಈ ಇಂಟೆನ್ಷನ್ ಇಟ್ಕೊಂಡು ಪ್ರೋಗ್ರಾಮ್ಸ್ ತಗೊಂಡು ಅದಕ್ಕೆ ಪಕ್ಕಾ ರಿಸಲ್ಟ್ ಕೊಟ್ಟಿದ್ದು ನಮ್ಮದು ಮಾತ್ರ. ಅವ್ರಿಗೆ 3 ನಿಮಿಷ ಇದು ಕವರ್ ಆಗಿ ಇವರು ರೇಟಿಗೆ 3 ನಿಮಿಷ ಇದು ಕವರ್ ಆಗಬೇಕು. ಅವರೊಂದು ರೇಟ್ ಫಿಕ್ಸ್ ಮಾಡ್ಕೊಂಡಿದ್ರು, ಆ ರೇಟಿಗೆ ಬಂದರೆ ಮಾತ್ರ ಅಡ್ವರ್ಟೈಸ್ಮೆಂಟ್ ಕೊಡೋರು, ಇಲ್ಲದೆ ಹಾಕ್ತಿರಲಿಲ್ಲ ಆ್ಯಡ್ಸು. ಆ ರೇಟಿಗೆ ಬಂದಾಗ 3 ನಿಮಿಷ ಕವರ್ ಆಗಬೇಕು, ಬೇರೆಯವ್ರದ್ದು 3 ನಿಮಿಷ ಕವರ್ ಆಗ್ತಿರ್ಲಿಲ್ಲ. ಅಡ್ವರ್ಟೈಸ್ಮೆಂಟ್ ಸ್ಲಾಟ್ ಅಂತ 3 ನಿಮಿಷ ಬಿಟ್ಟಿರ್ತಾರಲ್ಲ, 3 ನಿಮಿಷ ಕವರ್ ಆಗ್ತಿರ್ಲಿಲ್ಲ. ನಂದು 3 ಫಸ್ಟೇ ಕವರ್ ಆಗಿದ್ದಲ್ಲದೆ 5 ಹೋಗಿ 8 ಹೋಗಿತ್ತು. 8 ನಿಮಿಷ 8 ನಿಮಿಷ ಕಮರ್ಷಿಯಲ್ 8 ನಿಮಿಷ ಅಲ್ಲ, ಆಮೇಲೆ 15 ಹೋಗಿದೆ, ಅದು ಬೇರೆ. ಸೊ ಇದು ಎಲ್ಲ ಹೋಗಿ ಇದಾಗೋಗ್ಬಿಡ್ತು, ಎಲ್ಲ ಹೋಗಿ ಕೂತ್ಕೊಳ್ತಾ. ಆಮೇಲೆ ಇಟ್ ಬಿಕಮ್ ಎ ಟಾಕ್, ದುಡ್ಡು 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 ಬಿಕಮ್ ಟಾಕ್. ಯಾವ ಲೆವೆಲ್ ಟಾಕ್ ಆಗಿತ್ತು ಅಂತಂತಂದರೆ, ಈ ಪಾರ್ವತಮ್ಮನವ್ರು ಒಂದು ದಿವಸ ನಮ್ಮ ಶೂಟಿಂಗಿಗೆ ಬಂದು ರಾಜ್ಕುಮಾರ್ಗೆ, ಅಪ್ಪ ನಮ್ಮ ಯಜಮಾನರು ತುಂಬ ತಲೆ ಕೆಡ್ಸ್ಕೊಂಡ್ಬಿಟ್ಟಿದ್ದಾರೆ ಪಣಿ, ಆ 28 ಲಕ್ಷ ಯಾರಿಗೆ ಸೇರುತ್ತೆ ಅಂತ. ಇವರು ತಮ್ಮ ಆಸ್ತಿ ಬಗ್ಗೆ ಚಿಂತನೆ ಮಾಡ್ತಾರೋ ಬಿಡ್ತಾರೋ, ನಿಮ್ಮ ಪಿಕ್ಚರ್ ಆಸ್ತಿ ಬಗ್ಗೆ ಚಿಂತನೆ ಮಾಡಿದ್ದಾರೆ, ತುಂಬ ತಲೆ, ಅವ್ರಿಗೆ ಯಾರು ಸಿಗುತ್ತೆ ಹೇಳ್ಬಿಡಿ ಪಣಿ ಅಂತ ನಮ್ಮ ಇದಕ್ಕೆ ಕರ್ಕೊಂಬಂದಿದ್ದರು. ಅಲ್ಲಿ ಪಕ್ಕದಲ್ಲಿ ಅವ್ರದ್ದು ಝಡ್ ಅಂತ ಯಾವುದೋ ಒಂದು ಪಿಕ್ಚರ್ ಮುಗುರ್ತಾಯಿತ್ತು, ಅದರ ಪಕ್ಕದಲ್ಲಿ ನಾವು ಒಂದು ಕಡೆ ಶೂಟಿಂಗ್ ಮಾಡ್ತಿದ್ವಿ. ಅಲ್ಲಿಗೆ ಬಂದು ಸರಿ ನಡೀರಿ ಅಲ್ಲಿಗೆ ಹೊಡಿತಿದ್ವಿ ಅಂತ ಕರ್ಕೊಂಬಂದಿದ್ವಿ ಅಂತ ಹೇಳಿ, ಆ ಲೆವೆಲ್ಲು ಇದು ಹಿಡಿದ್ಬಿಟ್ಟಿತ್ತು ಹುಚ್ಚು ಪಿಕ್ಚರ್ಗೆ, ಸೀರಿಯಲ್ಗೆ. ನಾವೊಂದು ಎಪಿಸೋಡು, ಆ ಹುಡುಗ ಅಪ್ಪ ಕುಡುಕ, ಹೆಂಡ್ತಿಗೆ ದಿನಾ ಹೊಡಿತಿರ್ತಾನೆ, ಅವಳಿಗೆ ಬೇಜಾರಾಗ್ಬಿಟ್ಟು ಈ ಗಂಡನ ಕೊಂದಾಕಿ ಕೊಡಬೇಕು ಅಂತ ಡಿಸೈಡ್ ಮಾಡಿ ಈ ಟೈಮಾಗ ಕುಡಿಯೋದ್ರಲ್ಲೇ ಸಾಯಲಿ ಅಂತ ಹೇಳೋ ಥರ ಅವಳು ಅವನು ಕುಡಿಯೋ ಇದಕ್ಕೆ ಬಾಟ್ ಕುಡಿತಕ್ಕೆ ತಂದಿಟ್ಟಿರ್ತಾನೆ, ಕುಡಿಯೋದಕ್ಕೆ ಡ್ರಿಂಕ್ಸ್ ತಂದಿಟ್ಟಿರ್ತಾನೆ. ಇವಳೇನು ಮಾಡ್ತಾಳೆ, ಅದಕ್ಕೆ ಪಾಯ್ಸನ್ ಹಾಕ್ಬಿಟ್ಟು ಇಟ್ಬಿಟ್ಟು ಹೋಗ್ಬಿಡ್ತಾಳೆ. ಗಂಡ ಅದು ಕುಡಿದ್ಬಿಟ್ಟು ಗುಂಡು ಕುಡಿದ್ಬಿಟ್ಟು ಸತ್ತೋದಂತ ಬಂದುಬಿಡ್ಲಿ, ಇನ್ನು ನನ್ನ ಕೈನಲ್ಲಿ ಆಗಲ್ಲ, ದಿನ ಏಟು ತಿಂದು ಅಂತ ಹೆಂಡ್ತಿ ಡಿಸೈಡ್ ಮಾಡ್ತಾಳೆ. ಮಗ ಅಪ್ಪ ಕುಡಿತಾ ಇರ್ಬೇಕಾದ್ರೆ ಅಪ್ಪನ ಜೊತೆಲಿ ಕೂತ್ಕೊಂಡು ಬೋಂಡ ತಿಂದು ಅವನು ಕೆಟ್ಟೋಗಿರ್ತಾನೆ. ಅವನು ಸ್ಕೂಲ್ ಒಳಗಡೆ ಮಾರ್ಕ್ಸ್ ಕಡಿಮೆ ಬಂದಿರುತ್ತೆ. ಆವಾಗ ಸ್ಕೂಲಲ್ಲಿ ಹುಡುಗ ಏನೋ ಮಾಡ್ತೀಯಾ, ಮಾರ್ಕ್ಸ್ ಕಾರ್ಡಿಗೆ ಸೈನ್ ಹಾಕ್ಸ್ಕೊಂಬರ್ಬೇಕಲ್ಲ, ನಿಮ್ಮ ಅಮ್ಮಂಗೆ ಏನು ಮಾಡ್ತೀಯಾ ಹಂಗೆ ಹಿಂಗೆ ಅಂತ ಇವತ್ತು ತೊಗೊಂಡು ತೋರಿಸ್ಬೇಕಲ್ಲ ಅಂತ. ಅದಕ್ಕೆ ಅವನೇನು ಯೋಚನೆ ಮಾಡ್ತಾನೆ ಅಂದರೆ, ನಮ್ಮಪ್ಪ ಕುಡಿತಾನಲ್ಲ, ಅದು ಕುಡಿದ್ರೆ ಅವನ ಅಪ್ಪನ ಕೇಳಿರ್ತಾನೆ, ಇದು ಕುಡಿದ್ರೆ ನಿಂಗೆ ಏನಾಗುತ್ತೆ ಅಂತ. ನನಗೆ ಕುಡಿದ್ರೆ ಯಾರು ಬೈದರೂ ಗೊತ್ತಾಗಲ್ಲ, ಯಾರು ಹೊಡೆದ್ರೂ ಗೊತ್ತಾಗಲ್ಲ ಅಂತ ಹೇಳ್ತಾನೆ ಅವರಪ್ಪ. ಹಾಗಾಗಿ ಇದನ್ನು ನಾನು ಹೋಗೋಕ್ಕಿಂತ ಹೋಗ್ಬಿಟ್ಟು ಮನೇಲಿ ಹೋಗ್ಬಿಟ್ಟು ನಮ್ಮಪ್ಪ ತಂದಿಟ್ಟಿರ್ತಾರಲ್ಲ ಅದನ್ನು ಕುಡಿದ್ಬಿಡ್ತೀನಿ, ಆಮೇಲೆ ನಮ್ಮಮ್ಮ ಹೊಡೆದ್ರು ನನಗೇನು ಗೊತ್ತಾಗಲ್ಲ ಅಂತ ಅವ್ನ ಮನೆಯಲ್ಲಿ ಹೇಳಿರ್ತಾನೆ, ಸ್ಕೂಲಲ್ಲಿ ಹೇಳಿರ್ತಾನೆ ಫ್ರೆಂಡ್ ಹತ್ರ. ಅವನು ಬಂದು ಇವಳು ವಿಷ ಹಾಕಿ ಇಟ್ಟಿರ್ತಾರಲ್ಲ ಬಾಟ್ಲು, ಅದನ್ನು ಓಪನ್ ಮಾಡಿಬಿಟ್ಟು ಹಿಂಗೆ ಬಾಯಲ್ಲಿ ಹಾಕ್ಕೊಳ್ಳೋಕೆ ಈ ಥರ ಇಟ್ಟಿರ್ತಾನೆ, ಅಲ್ಲಿಗೆ ಎಂಡ್ ಮಾಡಿಬಿಟ್ಟಿದ್ವಿ. ಅದು ವೀಕ್ಲಿ ಎಪಿಸೋಡು, ಅಲ್ಲಿಗೆ ಎಂಡ್ ಮಾಡಿಬಿಟ್ಟಿದ್ವಿ. ನಮ್ಮ ಸೀರಿಯಲ್ ಪಾಪ್ಯುಲಾರಿಟಿ ಗೊತ್ತಾಗಿದ್ದೆ ಆವಾಗ. ಏನು ಜನಗಳು ಅಂತಂದರೆ, ಸರ್ ಈ ಥರ ಎಲ್ಲ ಸೀರಿಯಲ್ ಆ ಥರ ಎಲ್ಲ ನಿಲ್ಲಿಸಬೇಡಿ, ನಮ್ಮ ತಾತ ಈಸ್ ಎನ್ ಹಾರ್ಟ್ ಪೇಷಂಟ್, ಸಿ ಹೌ ಈಸ್ ಇಸ್ ಪೊಸಿಷನ್, ಆ ಮಗು ಬದುಕೋತ ಸತ್ತೋಗೋತ ತುಂಬ ಟೆನ್ಷನ್ ಆಗ್ಬಿಟ್ಟು ಅವ್ರು ಇದಾಗೋಗ್ಬಿಟ್ಟಿದ್ದಾರೆ, ಯು ಟೆಲಿಮ್ ವಾಟ್ ಹ್ಯಾಪನ್ಸ್ ಟು ದಟ್ ಚೈಲ್ಡ್ ಅಂತ. ಇಷ್ಟರದ್ದು ಇದು ಅಷ್ಟು ಜನ ಇನ್ವಾಲ್ವ್ ಆಗ್ತಾರೆ, ನಮ್ಗೆ ಗೊತ್ತಿರಲಿಲ್ಲ ಸೀರಿಯಲ್ಲು ಆ ಲೆವೆಲ್ದು. ಎಲ್ಲಿ ಶೂಟಿಂಗಲ್ಲಿ ಅದು ಬಂದು ಎಪಿಸೋಡು ಒಂದು ವಾರದಲ್ಲಿ ಎಲ್ಲಿ ಶೂಟಿಂಗ್ ಮಾಡ್ತಿದ್ದು ನಾವು, ಬಂದು ಗುಂಪೆಲ್ಲ ಬರೋದು, ಏನು ಹೇಳಿ ಸರ್ ಯಾಕೆ ಸರ್ ಅಲ್ಲಿ ನಿಲ್ಸಿದ್ದೀರಾ ಅಂತ ಈ ಥರ ಎಲ್ಲ. ಅಂದರೆ ನಮ್ಮ ಸಿನಿಮಾದಲ್ಲಿ ಇದರೊಳಗಡೆ ಟಾಕು, ಜೈಗೋಪಾಲ್ ಅವರೆಲ್ಲ ಪಣಿಗೊಬ್ಬನಿಗೆ ಸಿನಿರಿಯಲ್ ಮಾಡೋದು ಹೇಗೆ ಅಂತ ಗೊತ್ತಿರೋದು ಅಂತ ನಾವೆಲ್ಲ ಮಾಡಿದ್ವಿ ನೋಡಿ. ಅವ್ನು ಪಣಿ ಹೆಂಗೆ ಅವನು ಮಾಡಿಲ್ಲ ಏನಿಲ್ಲ ಹೆಂಗೆ ಹಿಡಿದ್ಬಿಟ್ಟು ಅವನು ಗಿಫ್ಟ್ ಮಾಡ್ತಾನೆ ಹಿಂಗಾಗುತ್ತೆ ಈ ಥರದ್ದೆಲ್ಲ ಇದಾಗೋಯ್ತು. ನಮಗೆ ಸಕ್ಸಸ್ಸಿನ ರೇಂಜು ಯಾವಾಗ ನನಗೆ ಗೊತ್ತಾಯಿತು ಅಂತಂತಂದರೆ ನಮ್ಮದು 4 ವಾರ ಇದೆಲ್ಲ ಇದಾದಮೇಲೆ ನನಗೆ ಉದಯ ಟಿವಿನವ್ರು ಕರೆಸ್ಕೊಂಡಿದ್ರು ಆಫೀಸಲ್ಲಿ. ವಿಜಯ್ ಕುಮಾರ್ ಮಾತಾಡಬೇಕು ಅಂತ ಕರೆಸ್ಕೊಂಡಿದ್ರು. ವಿಜಯ್ ಕುಮಾರ್ ಜೊತೆಯಲ್ಲಿ ನಾನು ಮಾತಾಡ್ತಾ ಕೂತಿದ್ದೆ. ನನ್ನ ಜೊತೆಯಲ್ಲಿ ಇನ್ನೊಬ್ಬರು ಯಾರೋ ಇದ್ದರು. ಮಾತಾಡ್ತಾ ಕೂತಿದ್ದಾಗ ವಿಜಯ್ ಕುಮಾರ್ಗೆ ಫೋನ್ ಬಂತು. ವಿಜಯ್ ಕುಮಾರ್ಗೆ ಫೋನ್ ಬಂದಾಗ ವಿಜಯ್ ಕುಮಾರ್ ಮಾತಾಡೋದು. ಅವ್ರು ಯಾರು ಅಂತಂದರೆ ಬಾಲಸುಬ್ರಹ್ಮಣ್ಯಂ ಅಂತ ನಾಕೌಟಿನ ಜಿ ಎಮ್. ನಾಕೌಟು ನಮ್ಮದು ದೊಡ್ಡ ದೊಡ್ಡ ಸ್ಪಾನ್ಸರು ನಾಕೌಟ್, ಅದರದ್ದು ಜಿ ಎಮ್ಮು ಅವರು ಬಾಲಸುಬ್ರಹ್ಮಣ್ಯಂ. ಅವರು ಫೋನ್ ಮಾಡಿದ್ದರು. ಅವರು ಫೋನ್ ಮಾಡಿ ಅವರು ವಿಜಯ್ ಕುಮಾರು ಫುಲ್ಲು ಖುಷಿಯಾಗಿ ಅವ್ರ ಹತ್ರ ಎಲ್ಲ ಮಾತಾಡ್ಬಿಟ್ಟು, ಸರ್ ನಿಮಗೆ ಡೈರೆಕ್ಟ್ರು ಹಿಂಗೆ ಇರ್ಕಾರು ಫೇಸ್ ಯು ಟಾಕ್ ಟು ಹಿಮ್ ಅಂತ ಹೇಳ್ಬಿಟ್ಟು ಕೊಟ್ಟರು. ನನಗೆ ಅವರು ಪೀಕಲ್ಲಿದ್ದು ಸಕ್ಸಸ್ ಅನ್ನು ಅವರು ಫೋನ್ ತೊಗೊಂಡು ನನಗೆ ಹೇಳಿದ್ರು ಆವಾಗ, ಸರ್ ನನಗೆ ನಾನು ದುಡ್ಡು ದುಡ್ಡು ನೋಡ್ತಿರಲಿಲ್ಲ. ಸೀರಿಯಲ್ ಬಂದ ಮೇಲೆ ನಾವು ಟಿ ವಿ ಸಾರಿಗಮ್ಮ ಅಷ್ಟೇ ನೋಡೋದು, ಇದು ನೋಡ್ತಾ ಇರಲಿಲ್ಲ. ಬಟ್ ಈ ಸೀರಿಯಲ್ ಬಂದಾದಮೇಲೆ ನನಗೆ ಬಾಂಬೆ ಒಳಗಡೆ ನಾವು ಎಲ್ಲಿ ಮಾರ್ಕೆಟ್ ಒಳಗಡೆ ಇದು ಮಾಡ್ತೀವಲ್ಲ ಅಲ್ಲೆಲ್ಲ ನನಗೆ ತುಂಬ ವಿಶ್ ಮಾಡ್ತಾಯಿದ್ದಾರೆ, ಎಂಥ ಎಕ್ಸ್ಟ್ರಾ ಗ್ರೇಟ್ ಸೀರಿಯಲ್ನ ನೀನು ಸ್ಪಾನ್ಸರ್ ಮಾಡ್ತಾಯಿರಿ, ಯು ಆರ್ ಲಕ್ಕಿ, ಯು ಆರ್ ಡೂಯಿಂಗ್ ದಟ್ ಸಚ್ ಎ ಸೀರಿಯಲ್ ಅಂತಬಿಟ್ಟೆಲ್ಲ ನನಗೆ ಶೇಖಂಡ್ ಮಾಡ್ತಾರೆ, ಇದು ಮಾಡ್ತಾಯಿದ್ದಾರೆ. ನನಗೆ ಏನದು ನಾನೇ ನೋಡಿಲ್ವಲ್ಲ, ಯಾಕೆ ಇಷ್ಟೆಲ್ಲ ನಾನೇ ಸ್ಪಾನ್ಸರ್ ಮಾಡ್ತಾರೆ ಸೀರಿಯಲ್ ಈ ಲೆವೆಲ್ಗಿದೆಯಾ, ನನಗೆ ಬೇರೆಯವ್ರು ಹೇಳೋ ರೇಂಜ್ಗಾಗಿದೆ ಅಂತ ಇದಾಗೋಯ್ತು ನನಗೆ. ಅದಕ್ಕೆ ನಾನು ಇವ್ರಿಗೆ ವಿಜಯ್ ಕುಮಾರ್ ಅವ್ರಿಗೆ ಹೇಳಿದ್ದೀನಿ, ಫೋನು ಈ ಸಲ ಆ 4 ಎಪಿಸೋಡ್ ಏನು ಬಂದಿದೆ ಟೆಲಿಕಾಸ್ಟ್ ಆಗಿದೆ ಆ 4 ಎಪಿಸೋಡನ್ನು ಇದಕ್ಕೆ ಕಟ್ ಕಳಿಸಿ, ನನಗೆ ಇದಕ್ಕೆ ಟ್ರಾನ್ಸ್ಫರ್ ಮಾಡಿಬಿಟ್ಟು ಕಟ್ ಕಳಿಸಿ, ನಾನು ಅದನ್ನು 4 ಎಪಿಸೋಡ್ ನೋಡಿ ಇಲ್ಲಿಂದ ಆಚೆಗೆ ನಾನು ಸೋಮವಾರ ಟಿ ವಿ ಎಸ್ ಸಾರಿಗಮ್ಮ ನೋಡಲ್ಲ, ನನ್ನ ಸೀರಿಯಲ್ ನಾನು ನೋಡ್ತೀನಿ. ನನ್ನ ಸೀರಿಯಲ್ ಬಗ್ಗೆನೇ ನನಗೆ ಹೆಮ್ಮೆ ಇರಲಿಲ್ಲ, ಇವತ್ತು ನನಗೆ ನನ್ನ ಜನ ಕಣ್ ತರಿಸಿದ್ದಾರೆ. ನಾನು ಐ ಆಮ್ ಹ್ಯಾಪಿ ದಟ್ ಯು ಆರ್ ಡೂಯಿಂಗ್ ಮೈ ಸೀರಿಯಲ್ ಟು ಎ ದಟ್ ಇದು ಅಂತ ಒಳ್ಳೆ ಇದು ಮಾಡೋದಕ್ಕೆ ನಂಗೆ ತುಂಬ ಥ್ಯಾಂಕ್ಸ್ ಸರ್ ಅಂತ ಅವರು ಬಾಲಸುಬ್ರಹ್ಮಣ್ಯಂ ಅವರು ನನಗೆ ಫುಲ್ ಮಾತಾಡಿದ್ರು. ನನಗೆ ಆವಾಗ ಭಾರಿ ಖುಷಿ ಆಯಿತು. ಆವಾಗ ವಿಜಯ್ ಕುಮಾರ್ ಹೇಳಿದ್ರು, ನೋಡಿ ಈ ಥರ ಇದೆ, ಇವಾಗ ನಾನು 4 ಇದರದ್ದನ್ನು ಕಟ್ ಕಳಿಸ್ತಾ ಇದ್ದೀನಿ ಅವ್ರಿಗೆ, ಹಾಗೆ ಹೇಗೆ ಅಂತ ಹೇಳಿದ್ರು. ಸಚ್ಚೇ ಸಕ್ಸಸ್ ಇದು. ಈ ಸಕ್ಸಸ್ಸು ನನ್ನನ್ನು ಕಂಪ್ಲೀಟು ನನಗೆ ಕೆಲವರು ಆಗದೇ ಇರೋರು ಇದ್ರಲ್ಲ, ನನ್ನನ್ನು ಸಿನಿಮಾ ಇಂಡಸ್ಟ್ರಿಯಿಂದನೇ ಔಟ್ ಮಾಡಬೇಕು ಅಂತ ಕೆಲವರು ಇದ್ದರು. ಅವರುಗಳೆಲ್ಲ ದೇ ಮೇಡ್ ಯೂಸ್ ಆಫ್ ದಿಸ್ ಸಕ್ಸಸ್. ಅವರೇನು ಮಾಡೋದು, ಪ್ರತಿಯೊಂದು ಶೂಟಿಂಗಲ್ಲೂ ಹೋಗೋದು, ಈ ಅವರೇ ಹೋಗ್ತಾರೆ ಜಾಗಗಳಲ್ಲಿ ಹೋಗೋದು, ಫಣಿ ರಾಮಚಂದ್ರ ಅವನು ಸೀರಿಯಲ್ ಇದರಲ್ಲಿ ಸಿಕ್ಕಾಪಟ್ಟೆ ಸೂಪರ್ ಹಿಟ್, ಈಗ ಅವ್ನು ರೇಟ್ ಇಷ್ಟು, ಅವನಿಗೆ ಸಿನಿಮಾ ನಾನು ಯಾಕೆ ಮಾಡಿದ್ದೀನಿ, ಸಿನಿಮಾ ಬಗ್ಗೆ ಕೇವಲವಾಗಿ ಮಾತಾಡ್ತಾನೆ ಅಂತ ಈ ಥರದ್ದೆಲ್ಲ ಪ್ರಚಾರ ಮಾಡಿ ಶುರು ಮಾಡಿದ್ರು. ನನಗೆ ಯಾವ ಕಾರಣಕ್ಕೂ ಸಿನಿಮಾನೇ ಬರಬಾರ್ದಾಗ ಮಾಡಿಟ್ಬಿಟ್ಟು ಇವು ನನ್ನ ಕೇಳಲೇಬಾರ್ದು ಅವರು, ಎಲ್ಲ ಕಡೆನೂ ಇದೇ ಮಾತಾಡೋದು, ಅವನಿವಾಗ ಏನು, ಅವನಿದ್ದೇನು, ಅವ್ನ ರೇಂಜ್ ಏನು ಅಂತ ಮಾತಾಡೋದು. ನನಗೆ ಅದು ನನ್ನ ಅಪ್ರಿಸಿಯೇಷನ್ನೇ, ಬಟ್ ರಿಸಲ್ಟು ನನ್ನನ್ನು ಇದಾಕೋದು. ಹೀಗಾಗಿ ದುಡ್ಡು 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 ಒಂದು ಸೆನ್ಸೇಷನ್. ಅದು ಯಾವ ರೇಂಜಿಗೆ ಸಕ್ಸಸ್ಸು ಅಂದರೆ ದುಡ್ಡು 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 ಅನ್ನೋ ಟೈಟ್ಲ್ ಇದೆಯಲ್ಲ ಅದನ್ನು ಅಡ್ವರ್ಟೈಸ್ಮೆಂಟ್ನವರು ರಾಯಲ್ಟಿ ಕೊಟ್ಟು ಯೂಸ್ ಮಾಡಿಕೊಂಡ್ರು. ಯಾವುದೋ ದೇವು ಟಿ ವಿ ಅಂತ ಯಾವುದೋ ಒಂದು ಟಿ ವಿ ಬಂತು, ಅವರು ಯಾವ ಚಾನಲಲ್ಲಿ ಎಲ್ಲಿ ಯಾವಾಗ ನೋಡಿದರೂ ನೀವು ದುಡ್ಡು ದುಡ್ಡು ನೋಡಬಹುದು ಅನ್ನೋ ಥರದ ಆ ಥರದ್ದೇನೋ ಬಳಸಿ ದುಡ್ಡು ದುಡ್ಡು ಈ ವಿನಯ ಪ್ರಸಾದ್ ಇವ್ರದ್ದೇ ಫೋಟೋಗಳು ಯೂಸ್ ಮಾಡಿಕೊಂಡು ಅದನ್ನು ಹಾಕ್ಕೊಂಡು ಅದನ್ನು ಯೂಸ್ ಮಾಡಿಕೊಂಡ್ರು. ಆ ರೇಂಜ್ಗೆ ಅದು ಕ್ಲಿಕ್ಕಾಗಿ ಅದು ಒಂದು ಇದೇ ಸೆನ್ಸೇಷನ್ನೇ ಕ್ರಿಯೇಟ್ ಮಾಡ್ತು. ಅಡ್ವರ್ಟೈಸ್ಮೆಂಟ್ 8 ನಿಮಿಷ ಬಂತು, 8 ನಿಮಿಷ ಅವ್ರ ಮೇಲೆ ಅದಕ್ಕೆ ಹಾಕೋಕ್ಕೆ ಇದಾಗಲಿಲ್ಲ, ನಾವು ಪ್ರೋಗ್ರಾಮ್ ಕೊಡ್ತಿದ್ವಿ. ಅದಾದಮೇಲೆ ದುಡ್ಡು ದುಡ್ಡು ಮುಗೀತು. ಅಂದರೆ ನಾವು 4 ವಾರ ಅಡ್ವಾನ್ಸಲ್ಲಿರ್ತೀವಿ, ಅಂದರೆ ಟೆಲಿಕಾಸ್ಟ್ ಆಗ್ತಿದ್ದಾಗಲೇ ನಮ್ಮದು ಶೂಟಿಂಗ್ ಮುಗಿದೋಗಿರುತ್ತೆ. ಸೊ ಶೂಟಿಂಗ್ ಮುಗಿದೋಗಿತ್ತು, 4 ವಾರ ಟೆಲಿಕಾಸ್ಟ್ ಆಗೋದ್ರ ಒಳಗಡೆ ಇತ್ತು ಇದಾಯಿತು. ಆಮೇಲೆ ನಾನು ಹೇಳಿದೆ, ಸೊ ನಾನು ಮಾಡಲ್ಲ ಸರ್ ಸೀರಿಯಲ್ಲು. ಅವ್ರು ನೆಕ್ಸ್ಟ್ ಡೇ ಅಪ್ಪಡಿ ಪಣ್ಣಗೆ ಸರ್ ಅಪ್ಪಡಿ ಪಡಿ ಅಂದರು. ನಾನು ಮಾಡಲ್ಲ ಸರ್, ನಮಸ್ಕಾರ, ನನಗಾಗಲ್ಲ ಹಾಗೆ ಹೇಗೆ ಅಂತ ಹೇಳ್ಬಿಟ್ಟು ಇನ್ನು ಕರಿಬೇಡಿ ಅಂತ ಬಂದುಬಿಟ್ಟೆ. ನಾನು ಬಂದ್ಬಿಟ್ಟು ಆದಮೇಲೆ ಅವರು ಅಲ್ಲಿಗೆ ಬಿಡಲಿಲ್ಲ. ಅದಾದಮೇಲೆ ನೆಕ್ಸ್ಟು ಕಳಿಸಿದ್ರು, ಯಾಕೆ ಮಾಡ್ತಾಯಿಲ್ಲ, ಯಾಕೆ ಮಾಡಲ್ಲ ಅಂತ ಹೇಳಿದ್ರು. ಇಲ್ಲ ಸರ್, ನಮ್ಮದು ಸೀರಿಯಲ್ ಅಟ್ಮಾಸ್ಫಿಯರೇ ಬೇರೆ, ಶೂಟಿಂಗ್ ಅಟ್ಮಾಸ್ಫಿಯರೇ ಬೇರೆ, ಇಲ್ಲಿ ನಾವೆಲ್ಲ ಕೇಳಿ ಮಾಡಿಸ್ಕೊಳ್ಳೋಕ್ಕಲ್ಲ, ಹೀಗೆ ಹಾಗೆ ಅಂತೆಲ್ಲ ಹೇಳಿದ್ರು. ಅದಾದಮೇಲೆ ನೆಕ್ಸ್ಟು ಅವರು ಉದಯ ಟಿವಿನವ್ರು ಅಲ್ಲಿಗೆ ಬಿಡಲಿಲ್ಲ, ಶ್ರೀನಾಥ್ಗೆ ಹಿಡ್ಕೊಂಡು ತಿರ್ಗಾ ಪಣಿನ ಏನಕ್ಕೆ ಮಾಡ್ತಾಯಿಲ್ಲ ಎಲ್ಲ ವಿಚಾರಿಸ್ಕೊಳ್ಳಿ, ನೀವು ಪಣಿನ ಮತ್ತೆ ಮಾಡೋಂಗೆ ಮಾಡಿ ಅಂತ ಕೇಳಿದ್ರು. ಆಮೇಲೆ ಶ್ರೀನಾಥ್ ಅವರು ನನಗೆ ಫೋನ್ ಮಾಡಿದ್ರು, ಕರೆಸಿದ್ರು, ಸೆಂಚುರಿ ಕ್ಲಬ್ ಅಂತ ಕರೆಸಿದ್ರು. ಕರೆಸ್ಬಿಟ್ಟು ಕೇಳಿದ್ರು ಏನಕ್ಕೆ ನೀವು ಮಾಡ್ತಾ ಇಲ್ಲ ಅಂತ ನಾನು ಹೇಳಿದೆ. ಒಂಥರ ತುಂಬ ಹ್ಯುಮಿಲೇಷನ್ ಆಗುತ್ತೆ. ಬೆಳಗಿನ ಸಾಯಂಕಾಲ ತನಕ ನಿಂತಿರಬೇಕು. ಔಟ್ಡೋರ್ ಹೋಯ್ತು ಅಂತಂದರೆ ನಮಗೇನೊಂದು ಚೇರ್ ಅಂತ ಇರಲ್ಲ, ಇದಂತ ಇರಲ್ಲ. ಸಿನಿಮಾದಲ್ಲಿ ಇದು ಅಂತೇಳಿ ಪ್ರೊಡಕ್ಷನ್ ರೂಮ್ ಇದಂತ ಇರುತ್ತೆ, ವ್ಯಾನ್ ಅಂತ ಇರುತ್ತೆ. ಆ ಪ್ರೊಡಕ್ಷನಲ್ಲಿ ಚೇರ್ಗಳು ಬರ್ತವೆ, ಇದು ಬರ್ತವೆ, ಎಲ್ಲ ಬರ್ತವೆ. ಏನೋ ಒಂದು ಕಡೆ ಕೂತ್ಕೊಳ್ತೀವಿ, ಇದು ಮಾಡ್ತೀವಿ. ಆಮೇಲೆ ಲೊಕೇಶನ್ ನೋಡೋದಕ್ಕೆ ಏನೋ ಒಂದು ಕಾರಲ್ಲಿ ಒಂದು ಕಡೆ ಹೋಗ್ತೀವಿ. ಇಲ್ಲಿ ಲೊಕೇಶನ್ ನೋಡೋದು ನಮ್ಗೆ ಯಾವುದೇ ಥರ ಇರಲ್ಲ, ನಮ್ಗೆ ಆ ಥರ ಅಟ್ಮಾಸ್ಫಿಯರ್ ಇದಕ್ಕೂ ಸೆಟ್ ಆಗಲ್ಲ. ಆಮೇಲೆ ಡ್ರೆಸ್ಸುಗಳು ನಮಗೇನೋ ಬೇಕು, ಕಾಸ್ಟ್ಯೂಮ್ಸ್ ಅಂತಂದರೆ ಆರ್ಟಿಸ್ಟ್ಗಳು ಅದಿಲ್ಲ ಅಂತಾರೆ. ಅವ್ರು ಹಾಕೊಂಬಂದಿದ್ರಲ್ಲಿ ಶೂಟ್ ಮಾಡಬೇಕು. ನನಗೆ ಸ್ಪೆಷಲ್ ಕಾಸ್ಟ್ಯೂಮ್ಸ್ ಬೇಕಾಗುತ್ತೆ ಪರ್ಟಿಕ್ಯುಲರ್ ಸೀನ್ಗಳಿಗೆ. ಈ ಥರ ಎಲ್ಲ ಇದೆಲ್ಲ ಇದೆ. ಇಲ್ಲೇ ಅಲ್ಲಿ ನಮಗೆ ಸಿನಿಮಾದಲ್ಲಿ ಆರ್ಟ್ ಡಿಪಾರ್ಟ್ಮೆಂಟ್ ಸಪ್ರೇಟ್ ಇರುತ್ತೆ, ಇದ್ರದ್ದು ಕಾಸ್ಟ್ಯೂಮ್ ಡಿಪಾರ್ಟ್ಮೆಂಟ್ ಸಪ್ರೇಟ್ ಇರುತ್ತೆ, ಇದೆಲ್ಲ ಸಪ್ರೇಟ್ ಇರುತ್ತೆ. ಹಂಗಾಗಿ ನಾವು ಅಲ್ಲಿ ಏನೋ ಅಂದ್ಕೊಂಡಿದ್ದು ಸೀನು ಇದನ್ನೆಲ್ಲ ಮಾಡೋದು ಸುಲಭ. ಇಲ್ಲಿ ನಾವೇನೋ ಸೀನ್ ಕಲ್ಪನೆ ಮಾಡ್ಕೋತೀವಿ, ಅಲ್ಲಿರೋದ್ರೊಳಗಡೆ ಮಾಡಬೇಕು, ಅದೆಲ್ಲ ಕಷ್ಟ ಆಗುತ್ತೆ. ಏನೋ ಮಾಡಿದ್ದೆ ಮುಗಿಸ್ಕೊಟ್ಟಿದ್ದೀನಿ ಅಂತ ಹೇಳಿದ್ರು. ಅವ್ರು ಅಲ್ಲಿಗೆ ಬಿಡಲಿಲ್ಲ. ಆ ಮಿಶ್ರೀ ಅಂತ ಹೇಳಿದ್ರು, ನಿನಗೆ ಸಿನಿಮಾ ಅಟ್ಮಾಸ್ಫಿಯರ್ ಯಾವ ಥರ ಇರುತ್ತೋ ಅದೇ ಥರನೇ ವ್ಯವಸ್ಥೆ ಮಾಡಿಕೊಟ್ರೆ ಸಾಕೇನಪ್ಪ, ಓಕೆನಪ್ಪ ಅಂತ. ನಿಂಗೆ ಆರ್ಟ್ ಡಿಪಾರ್ಟ್ಮೆಂಟ್ ಕೊಡ್ತೀವಿ, ಇದು ಮಾಡಿಕೊಡ್ತೀವಿ ಅಂತೇಳಿ ಎಲ್ಲ ಇದು ಮಾಡ್ತಾರೆ. ಯಾವಾಗ ಅಷ್ಟೆಲ್ಲ ಹೇಳಿದ್ರು ಹ್ಞೂ ಅಂತ ಒಪ್ಕೊಂಡ್ವಿ. ಸೊ ಮದುವೆ 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 ಅಂತ ಸೀರಿಯಲ್ಲು. ಆವಾಗ ಪ್ರಹ್ಲಾದ್ ಹತ್ರ ಒಂದು ನಾವೆಲ್ಲಿತ್ತು, ಒಂದು ಕತೆ ಮಾಡಿದ್ರು ಅವರು, ಲವ್ ಮ್ಯಾರೇಜ್ ಅರೇಂಜ್ಡ್ ಮ್ಯಾರೇಜ್ ಅಂತ. ನನಗೇನಾಯಿತು ಈ ಟಿ ವಿ ಮೀಡಿಯಾದಲ್ಲಿ, ನನಗೆ ಮೊದಲಿಂದ ಸಿನಿಮಾದಲ್ಲಿ ನಾನು ಒಳ್ಳೊಳ್ಳೆ ನೀತಿ ನನ್ನ ಜನಗಳಲ್ಲಿ ಬೋಧನೆ ಮಾಡಬೇಕು ಆ ಥರ ತುಂಬ ಆಸೆ ಇತ್ತು. ನನಗೆ ಬರೀ ಅದೇನೇ ಇದ್ದಿದ್ದು, ಬೋಧನೆ ನನ್ನ ಮೇಯ್ನ್ ಇದು. ನನಗೆ ಟಿ ವಿ ಇದು ಒಳ್ಳೆ ಅಡ್ವಾಂಟೇಜು ಎಕ್ಸ್ಪ್ಲೇನ್ ಮಾಡಿ ಹೇಳೋಕ್ಕೆ. ದುಡ್ಡು ದುಡ್ಡು ಹೇಳಿದೆ, ದುಡ್ಡು ದುಡ್ಡಿನಲ್ಲಿ ತುಂಬ ಜನ ಇಷ್ಟಪಟ್ಟರು, ಎಷ್ಟೋ ಫ್ಯಾಮಿಲಿಗಳೆಲ್ಲ ಇದಾಯಿತು. ಸೊ ಈಗ ಲವ್ ಮ್ಯಾರೇಜ್ ಅರೇಂಜ್ಡ್ ಮ್ಯಾರೇಜ್ ಅಂತ ಅವ್ರ ಹತ್ತಿತ್ತು, ಆ ಕತೆ ಕೊಡಿಸ್ದೆ, ಕ್ಯಾಸ್ಟ್ ಏನು ಹೇಳ್ಕೊಟ್ಟೆ, ಎಲ್ಲ ಮಾಡಿದೆ. ಆಮೇಲೆ ನನಗೆ ಬೇಕಾಗಿರೋ ಥರ ಅಟ್ಮಾಸ್ಫಿಯರೇ ಮಾಡಿಕೊಟ್ರು. ಏನು ಪಿಕಪ್ಪಿಗೆ ಕಾರೇ ಬರೋದು, ಮೊದಲು ದಂಡ ಇದರೊಳಗಡೆ ಸ್ಕೂಟ್ರ್ ಅಂದರೆ ಸ್ಕೂಟ್ರ್ ಬರೋದು, ಇಲ್ಲಾಂದರೆ ಇದು ಬರೋ ಏನಂದರೆ ಅದು ಬರೋದು, ಒಂಥರ ಎಲ್ಲ ಇದಾಗಿತ್ತು. ಇವಾಗ ಕಂಪ್ಲೀಟ್ ನಮಗೊಂದು ಪ್ರೊಡಕ್ಷನ್ ಕಾರ್ ಕೊಟ್ಬಿಟ್ರು. ಆಮೇಲೆ ನಿಮಗೊಂದು ಮೊಬೈಲ್ ಕೊಡ್ತೀವಿ, ನಿಮ್ಗೇನೇ ಶಾರ್ಟ್ ಕಮಿಂಗ್ಸ್ ಬಂದರೂ ಇಮಿಡಿಯೇಟಾಗಿ ಹೇಳಬೇಕು. ನಿಮ್ಮದೇ ಮೊಬೈಲ್, ನಮ್ಮ ಪ್ರೆಸೆಂಟೇಷನ್ ಫ್ರಮ್ ಉದಯ ಟಿ ವಿ ಅಂದರೆ ನನ್ನ ಮೊಬೈಲ್ ಬೇಡ, ನಾನು ಯೂಸ್ ಮಾಡಲ್ಲ, ನಾನು ಯಾವತ್ತೂ ಏನು ಬಿಟ್ಟು ಇಸ್ಕೊಳ್ಳಲ್ಲ ಅಂತ ಬಿಟ್ಬಿಟ್ಟೆ. ಸರಿ ಆವತ್ತು ಅವ್ರನ್ನ ಅವ್ರಿಗೆ ಕೊಟ್ಟಿದ್ರು, ಅವ್ರು ಇಟ್ಕೊಂಡಿದ್ರು. ಏನೇ ಶಾರ್ಟ್ ಕಮಿಂಗ್ಸು ಶ್ರೀನಾಥ್ ವಿಲ್ ಅಟೆಂಡ್ ಅಂತ ಹೇಳಿದ್ರು. ನಾನು ಪ್ರೊಡಕ್ಷನ್ ಮ್ಯಾನೇಜರು MS ಕಾರಂತನ ಕರ್ಕೊಂಬಂದುಬಿಟ್ರು. ಯಾಕಂದರೆ ಸಿನಿಮಾ ಥರ ಅಟ್ಮಾಸ್ಫಿಯರೇ ಇರಲಿ, ಅವ್ರಿಗೆ ಯಾವುದೇ ಥರ ಬೇಜಾರುಗಳು ಬೇಡ ಅಂತ ಹೇಳ್ಬಿಟ್ಟು MS ಕಾರಂತ ಸಿನಿಮಾ ಮಾಡಿದವ್ರನ್ನ ಕರ್ಕೊಂಬಂದು ಪ್ರೊಡಕ್ಷನ್ ಮ್ಯಾನೇಜರ್ ಇಟ್ಟರು. ಆಮೇಲೆ ನಮ್ಮ ಮೀಸೆ ಪಾಪಣ್ಣನ ಕರ್ಕೊಂಬಂದು ಊಟ ತಿಂಡಿ ವ್ಯವಸ್ಥೆ ಎಲ್ಲ ಪಾಪಣ್ಣನ ಮಾಡಿದ್ರು. ಅವರೇ ಮಾಡ್ತಾರೆ, ಅವ್ರಿಗೆ ಎಲ್ಲ ಗೊತ್ತಿರುತ್ತೆ ಡೈರೆಕ್ಟರ್ನ ಹೇಗೆ ಟ್ರೀಟ್ ಮಾಡಬೇಕು, ಏನು ಮಾಡಬೇಕು ಅಂತೆಲ್ಲ ಇರುತ್ತೆ ಅಂತೇಳಿ ಫುಲ್ಲು ಸಿನಿಮಾ ಅಟ್ಮಾಸ್ಫಿಯರ್ ನಮಗೆ ತಂದು ಕೊಟ್ಬಿಟ್ರು. ಹಾಗಾಗಿ ಮದುವೆ 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 ಮಾಡಿದ್ವಿ. ಆ ಮದುವೆ ಮದುವೆ ಅದು ಇನ್ನೊಂದು ಕತೆ. ಅದೇನಾಗೋಯಿತು ಅಂತ ಅಂದರೆ, ನಮ್ಮದಿನ್ನೂ ದಂಡಪಿಂಡಗಳು ಇದು ದುಡ್ಡು ದುಡ್ಡು 4ನೇ ಎಪಿಸೋಡ್ ಟೆಲಿಕಾಸ್ಟ್ ಆಗ್ತಿದೆ. ಮದುವೆ ಮದುವೆ ಮದುವೆಗೆ ಅಡ್ವರ್ಟೈಸರ್ಸು ಇದು ಬಂದು 8 ನಿಮಿಷ 11 ನಿಮಿಷ ಇದಾಗಿ ಕ್ಲೋಸ್ ಆಗೋಗಿದೆ. ಇವರು ಇನ್ನು ಮೇಲ್ ಹಾಕೋಕ್ಕಾಗಲ್ಲ ಅಂತ ಸ್ಟಾಪ್ ಮಾಡಿದ್ದಾರೆ ಬುಕ್ಕಿಂಗು, ಪ್ರೀ ಬುಕ್ಕಿಂಗು. ಆವಾಗ ಕರೆಸಿದ್ರು, ಇದೇ ವಿಜಯಕುಮಾರ್ ಅವ್ರು ಕರೆಸಿದ್ರು. ವಿಜಯಕುಮಾರ್ ಅವ್ರು ಕರೆಸಿ ಹೇಳಿದ್ರು ನನಗೆ, ಪಾರ್ಪಣಿ ಇದು ಈ ಥರ ನಿಮ್ಮದು ನಮಗೆ ಈ ನಿಮ್ಮ ಸ್ಲಾಟಿಗೆ ಬರ್ತಿರೋ ಅಡ್ವರ್ಟೈಸ್ಮೆಂಟ್ಸು, ಆಮೇಲೆ ಆದರ್ಶ ದಂಪತಿಗಳಿಗೆ ಬರ್ತಿರೋ ಅಡ್ವರ್ಟೈಸ್ಮೆಂಟ್ ಇದೆಯಲ್ಲ, ಇದನ್ನು ರಶ್ನ ನಮ್ಮ ಕೈಯಲ್ಲಿ ತಡೆಯೋಕ್ಕಾಗ್ತಾಯಿಲ್ಲ. ನಾವು ಏನೋ ಮ್ಯಾನೇಜ್ ಮಾಡಿ ಹಾಗೆ ಹೀಗೆಲ್ಲ ಮಾಡಿ ಎಲ್ಲ ಇದು ಮಾಡ್ತಾಯಿದ್ದೀವಿ. ಬಟ್ ಇವಾಗ ನೋಡಿ ನಮ್ಗೆ ಇಷ್ಟು ಈಗಾಗಲೇ ಬುಕ್ ಆಗಿದೆ, ಪ್ರೀ ಬುಕ್ಕಿಂಗ್ ಇದೆ, ಇಷ್ಟನ್ನ ವಾಪಸ್ ಕಳಿಸ್ಬೇಕು ಅಂದರೆ ಅಲ್ಲಿ ಸನ್ ನೆಟ್ವರ್ಕಿಂದ ನಮ್ಗೆ ಬಂದೇ ವಾಪಸ್ಸೆಲ್ಲ ಕಳಿಸ್ಬೇಡಿ. ಯು ಆಸ್ಕ್ ದಿ ಡೈರೆಕ್ಟರ್ ಟು ಮೇಕ್ ಶಾರ್ಟ್ ಆಫ್ ದಿ ಇದು ಡ್ಯೂರೇಷನ್ ಕಡಿಮೆ ಮಾಡಿಬಿಡಿ, ಇದ್ರದ್ದು ಎಪಿಸೋಡ್ ಡ್ಯೂರೇಷನ್ ಕಡಿಮೆ ಮಾಡಿ ಅಂತ ಹೇಳಿದ್ದು ಬಂದರೆ 27 ಮಿನಿಟ್ಸು ನಾವು ಸ್ಕ್ರಿಪ್ಟ್ಗೆ ಇದು ಕೊಡ್ತಿದ್ದಿದ್ದು ಮೊದಲು ಫುಟೇಜ್ ಅವ್ರಿಗೆ. ಸೊ ಅದು ನಮಗೆ 19 ನಿಮಿಷ ಸಾಕು, 18 ನಿಮಿಷ ಸಾಕು, 18-19 ನಿಮಿಷ ಸಾಕು ಅಂತ ಹೇಳಿ ಮೀಟಿಂಗ್ ಮಾಡಿದ್ರು. ಹಾಗೆ ಹೇಗೆ ಅಂತಲೇ ಹೇಳಿದ್ರು. ನಾನು ಹೇಳಿದೆ, ನಾನು ಇವಾಗ 4 ಎಪಿಸೋಡ್ ಆಲ್ರೆಡಿ ಶೂಟಿಂಗ್ ಮಾಡಿ ನಾನು ಎಡಿಟಿಂಗ್ ಮಾಡಿಟ್ಬಿಟ್ಟಿದ್ದೀನಿ, ನಾನು ಅದನ್ನು ಚೇಂಜ್ ಮಾಡೋಲ್ಲ. ನನಗೆ ಗೊತ್ತಿಲ್ಲ ನೀವು 27 ಹೋಗಲಿ 24 ಮಿನಿಟ್ಸ್ ಮಾಡಿಟ್ಟಿದ್ದೀನಿ, ಅದು ನನಗೆ ಕ್ಯಾರೆಕ್ಟರೈಸೇಷನ್ ಎಷ್ಟು ಆಪ್ಷನ್, ಆ 4 ಎಪಿಸೋಡ್ ಬಿಟ್ಬಿಟ್ಟು ಆಮೇಲಿಂದ ಬೇಕಾದ್ರೆ ನಾನು ಮಾಡಿಕೊಡ್ತೀನಿ ಅಂತ. ನಾನು ಏನು ಹೇಳಿದ್ರೆ ಅದು ಓಕೆ ಅಂದರು ಅಷ್ಟೇ ಅಲ್ಲಿ. ಹಾಗಾಗಿ ಮದುವೆ ಇದಾಯಿತು. ಮದುವೆ ಸೆನ್ಸೇಷನಲ್ ಹಿಟ್ಟು. ಕಲಾ ಮಾಧ್ಯಮದ ಎಲ್ಲ ಎಪಿಸೋಡುಗಳು ನಿಮಗೆ ಸಿಗಬೇಕು ಅಂತಂದರೆ ನೀವು ಸಬ್ಸ್ಕ್ರೈಬ್ ಮಾಡಬೇಕು, ಬೆಲ್ ರಿಂಗ್ ಒತ್ತಬೇಕು. ನಾವು ಹೆದರ್ಕೊಂಡಿದ್ವಿ ದೇವ್ರು ಬಂದಮೇಲೆ ಇದು ಬಿದ್ದೋಗುತ್ತೆ ಹಾಗೆ ಹೇಗೆ ಅಂತ. ದೇವರು ಬಂದ ಮೇಲೆ ಹೋಯ್ತು ಹೋಯ್ತು 22, 19, 24 ರೇಂಜು. ಕಲಾ ಮಾಧ್ಯಮದ ಫೇಸ್ಬುಕ್ ಪೇಜ್, ಟ್ವಿಟರ್ ಪೇಜ್ ಮತ್ತು ಇನ್ಸ್ಟಾಗ್ರಾಮ್ ಪೇಜ್ನು ಕೂಡ ನೀವು ಫಾಲೋ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಸೋಷಿಯಲ್ ಮೀಡಿಯಾ ಪೇಜ್ಗಳಲ್ಲಿ ಶೇರ್ ಮಾಡೋದು ಮರಿಬೇಡಿ. ಶೇರ್ ಮಾಡಿದಾಗ ಹ್ಯಾಶ್ಟ್ಯಾಗ್ ಪರಂ ಹಾಕೋದನ್ನು ಮರಿಬೇಡಿ. ಆಗ ನೀವು ಶೇರ್ ಮಾಡಿದ ವಿಡಿಯೋಗಳು ನಮಗೆ ಸಿಗುತ್ತೆ, ನಾವು ಅದಕ್ಕೆ ಕಮೆಂಟ್ ಮಾಡ್ತೀವಿ. ಕನೆಕ್ಟ್ ಆಗಿರೋಣಂತೆ. ಆ್ಯಡ್ ಫಿಲ್ಮ್ಸ್, ಕಾರ್ಪೊರೇಟ್ ಫಿಲ್ಮ್ಸ್, ಡಾಕ್ಯುಮೆಂಟ್ರಿ ಫಿಲ್ಮ್ಸ್ ಮೊದಲಾದ ವಿಡಿಯೋ ಪ್ರೊಡಕ್ಷನ್ ಸರ್ವಿಸ್ ನಮಗೆ ಬೇಕು ಅಂದರೆ ನೀವು ಕಲಾ ಮಾಧ್ಯಮವನ್ನು ಮುಕ್ತವಾಗಿ ಸಂಪರ್ಕಿಸಬಹುದು. ಧನ್ಯವಾದಗಳು.